ಸಾಕಷ್ಟು ಜನ ಒಂದೇ ಒಂದು ಕ್ಷೇತ್ರಕ್ಕೆ ಫೋಕಸ್ ಅನ್ನು ಮಾಡಿದ್ದಾರೆ ಅದು ಚನ್ನಪಟ್ಟಣ ರಾಜಕೀಯ ನಾಯಕರು ಹೇಳುವಂತ ಒಂದೊಂದು ಹೇಳಿಕೆಗಳು ಕೂಡ ತಂತ್ರಗಾರಿಕೆ ಮಾಡಲಿಲ್ಲ ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ನೀವು 5 ವರ್ಷ ಜನಗಳ ಜೊತೆಯಲ್ಲಿದ್ದರೆ ಚುನಾವಣೆ ಗೆಲ್ಲೋಕೆ ಕಷ್ಟ ಈ ಚುನಾವಣೆಗಳ ಬಂದಂತ ಸಂದರ್ಭದಲ್ಲಿ ಸಿಡಿ ಹೊರಗಡೆ ಬರುತ್ತೆ ಈ ಬಾರಿ ನಡೆಯತಾ ಇರುವಂತ ಉಪಚುನಾವಣೆಯಲ್ಲೂ ಕೂಡ ಇದೇ ರೀತಿ ರಂಗೇರಿ ಎಚ್ಡಿ ಕುಮಾರಸ್ವಾಮಿ ಅವರ ಒಂದು ಆಡಿಯೋವನ್ನ ರಿಲೀಸ್ ಮಾಡ್ತಾರೆ ಏನೇನಬೇಕು ಈಗಿನ ಚುನಾವಣೆ ಪದ್ಧತಿಗೆ ರೆಡಿ ಆಗೋದ್ರೆ ಇನ್ನೇನು ಒಂದು ವಾರ ಚುನಾವಣೆ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಹೋದ್ರೆ ಸಾಕು ಜನಗಳನ್ನು ಸೆಳೆಯಬಹುದು ಅನ್ನುವಂತ ಮಾತುಗಳನ್ನು ಆಡಿದರಂತೆ ಡಿಕೆ ಸುರೇಶ್ ಹಾಗೆ ಡಿಕೆ ಬ್ರದರ್ಸ್ ಅಂತಂದ್ರೆ ಸಿಡಿ ಪ್ಲೇಯರ್ಸ್ ಇದ್ದ ಹಾಗೆ ಅವರು ರಾಜ್ಯದಲ್ಲಿ ಸಿಡಿ 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 ರಾಜಕಾರಣ ಅಂತಂದ್ರೆ ಒಂದ ಕಡೆ ಸಿಡಿ ಮತ್ತೊಂದು ಕಡೆ ಆಡಿಯೋ ಬಾಂಬ್ ರಾಜಕೀಯ ನಾಯಕರಗಳ ಮಾನ ಮರ್ಯಾದೆ ತಮಗೆ ತಾವೇ ತಕೊಂಡಿರ್ತಾರೆ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತ ಹೋಗ್ತಾರೆ ಆದರೆ ಹೋಗೋದು ಮಾತ್ರ ಒಂದು ಕಡೆ ಸಿಡಿ ಒಂದು ಕಡೆ ಆಡಿಯೋ 5 ವರ್ಷ ಆದ ನಂತರ ಊಜು ಕೂಡ ನೋಡೋದಿಲ್ಲ ಹಾಯ್ ಎಲ್ಲ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕಾರ್ ರಾಜ್ಯದಲ್ಲಿ ಇದೀಗ ಉಪಚುನಾವಣೆಗಳ ಕಾವು ಜೋರಾಗ್ತಾ ಇದೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಹೈಲೈಟ್ ಆಗಿ ಒಂದು ಕಡೆ ಒಂದು ಕ್ಷೇತ್ರ ಸಾಕಷ್ಟು ಜನ ಒಂದೇ ಒಂದು ಕ್ಷೇತ್ರಕ್ಕೆ ಫೋಕಸ್ ಅನ್ನು ಮಾಡಿದ್ದಾರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂದಾಗ ನಮಗೆ ಸಾಕಷ್ಟು ವಿಷಯಗಳು ನೆನಪಿಗೆ ಬರುತ್ತೆ ಆದರೆ ರಾಜಕೀಯ ನಾಯಕರು ಆಡುವಂತ ಮಾತುಗಳು ರಾಜಕೀಯ ನಾಯಕರು ಮಾಡುವಂತ ತಂತ್ರಗಾರಿಕೆಗಳು ರಾಜಕೀಯ ನಾಯಕರು ಹೇಳುವಂತ ಒಂದೊಂದು ಹೇಳಿಕೆಗಳು ಕೂಡ ಬಹಳ ಪ್ರಾಮುಖ್ಯತೆ ಆಗುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳು ತಂತ್ರಗಾರಿಕೆಯನ್ನ ಮಾಡಬೇಕು ಜನರನ್ನ ತಮ್ಮತ್ತ ಸೆಳಿಬೇಕು ಅನ್ನುವಂಥದ್ದು ಸಾಕಷ್ಟು ಸಹಜವಾಗಿ ಯಾಕಂದ್ರೆ ಅದು ತಂತ್ರಗಾರಿಕೆ ಮಾಡಲಿಲ್ಲ ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಈ ಚುನಾವಣೆಗಳ ಬಂದಂತ ಸಂದರ್ಭದಲ್ಲಿ ಸಿಡಿ ಹೊರಗಡೆ ಬರುತ್ತೆ ಆಡಿಯೋ ಬಾಂಬ್ ಹೊರಗಡೆ ಬರುತ್ತೆ ಮತ್ತೆ ಪರ್ಸನಲ್ ವಿಷಯಗಳು ಕೂಡ ಎಲ್ಲೂ ಕೂಡ ಹೊರಗಡೆ ತರ್ತಾರೆ ಇವತ್ತು ಕೂಡ ಈ ಬಾರಿ ನಡೀತಾ ಇರುವಂತ ಉಪಚುನಾವಣೆಯಲ್ಲೂ ಕೂಡ ಇದೇ ರೀತಿ ರಂಗೇರಿರುವಂಥದ್ದು ನಿನ್ನೆ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಆಡಿಯೋವನ್ನು ರಿಲೀಸ್ ಮಾಡ್ತಾರೆ ಆ ಆಡಿಯೋದಲ್ಲಿ ಏನೆಲ್ಲ ಹೇಳ್ತಾರೆ ಆ ಆಡಿಯೋದಲ್ಲಿ ಏನಿದೆ ಒಂದು ಸಾರಿ ನೀವು ನೋಡ್ಕೊಂಡ್ ಬಂದ್ಬಿಡಿ 8 ದಿನ ಅಂತ ಚುನಾವಣೆಗೆ ಹೋಗ್ಬೇಕು ಚುನಾವಣೆಯ ತಂತ್ರಗಾರಿಕೆಯನ್ನ ಮಾಡಬೇಕು ಆ ತಂತ್ರಗಾರಿಕೆಯನ್ನ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಜನದ ಹತ್ರ ನಾವು ಯಾವತ್ತೂ ಕೂಡ ಹೋಗಬಾರದು ಜನರನ್ನ ದೂರದಿಂದನೇ ನಾವು ನೋಡಿಕೊಂಡು ಮಾತಾಡಿಸಿಕೊಂಡಿದ್ರೆ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆ ಚುನಾವಣಾ ತಂತ್ರಗಾರಿಕೆಯಿಂದ ಮಾತ್ರ 8 ದಿನದ ತಂತ್ರಗಾರಿಕೆಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿ ಇದು ನಾನು ಹೇಳಿದ್ದಂತ ಮಾತಲ್ಲ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂತ ಮಾತು ನೋಡಪ್ಪ ಅಶ್ವತ್ಥನ ತೋರಿಸ್ತಾರೆ ಚುನಾವಣೆ ಅನ್ನೋದು ವಾರ ಹತ್ತು ದಿವಸ ಇದ್ದಾಗ ಏನೇನಬೇಕು ಈಗಿನ ಚುನಾವಣೆ ಪದ್ಧತಿಗೆ ರೆಡಿ ಆಗೋದ್ರೆ ಚುನಾವಣೆ ಗೆಲ್ಬಹುದು ನೀವು 5 ವರ್ಷ ಜನಗಳ ಜೊತೆಯಲ್ಲಿ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಅಭಿಪ್ರಾಯ ನನಗಾದಂತ ಅನುಭವನೂ ಹೇಳ್ತೀನಿ ಜನಗಳ ಹತ್ರಕ್ಕೆ ಹೋದಷ್ಟು ಕಷ್ಟ ಗೆಲ್ಲೋದು ಜನಗಳಿಗೆ ದೂರ ಇತ್ತು ಚುನಾವಣೆ ಅನ್ನೋದು ವಾರ ಹತ್ತು ದಿವಸ ಇದ್ದಾಗ ಏನೇನಬೇಕು ಈಗಿನ ಚುನಾವಣೆ ಪದ್ಧತಿಗೆ ರೆಡಿ ಆಗೋದ್ರೆ ಚುನಾವಣೆ ಗೆಲ್ಬಹುದು ನೀವು 5 ವರ್ಷ ಜನಗಳ ಜೊತೆಯಲ್ಲಿ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಅಭಿಪ್ರಾಯ ಎಸ್ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಆಡಿದಂತ ಮಾತು ಅಂತ ವಿಧಾನಸೌಧದಲ್ಲಿ ಅಂತಂದ್ರೆ ಈಗಿರುವಂತ ಪ್ರೆಸೆಂಟ್ ಸಿಎಂ ಸಿದ್ದರಾಮಯ್ಯನವರು ಇರಬೇಕಾದಂತ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಆಡಿದಂತ ಮಾತು ಅಂತ ಹೇಳ್ತಾ ಇದ್ದಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಚುನಾವಣೆಗೆ ಯಾವ ರೀತಿ ನಾವು ತಯಾರಿಗಳನ್ನು ಮಾಡ್ಕೋಬೇಕು ಅಂದ್ರೆ 5 ವರ್ಷಗಳ ಕಾಲ ಚುನಾವಣೆ ಮಾಡುವಂಥದ್ದೇನಿಲ್ಲ ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಇನ್ನೇನು ಒಂದು ವಾರ ಚುನಾವಣೆ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಹೋದ್ರೆ ಸಾಕು ಜನಗಳನ್ನು ಸೆಳೆಯಬಹುದು ಅನ್ನುವಂಥ ಮಾತುಗಳನ್ನು ಆಡಿದಾರಂತೆ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಈ ಆಡಿಯೋ ರಿಲೀಸ್ ಅನ್ನು ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಈಗ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಬಾಂಬ್ ಅನ್ನು ಎಸೆದಿದ್ದಾರೆ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಬ್ರದರ್ಸ್ ಅಂತಂದ್ರೆ ಸಿಡಿ ಪ್ಲೇಯರ್ಸ್ ಇದ್ದ ಹಾಗೆ ಅವರ ಸಂತತಿನೇ ಹಾಗೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ
ನೋಡಿ, ಡಿ ಕೆ ಸುರೇಶ್ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ಒಂದಿಷ್ಟು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾರದೇ ಸಿಡಿ ಇದೆ ಅಂತ ಅಂದಾಗ ಮೊದಲೇ ಹೆಸರು ಕೇಳಿ ಬರ್ತಾ ಇರೋದು ಯಾರ್ದು ಯಾರ್ದು ಬರುತ್ತೆ ಅಂತಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಒಂದು ಕಡೆ ಪ್ರಸ್ತಾಪ ಆಗುತ್ತೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ಹೆಸರು ಪ್ರಸ್ತಾಪ ಆಗುತ್ತೆ. ರಾಜ್ಯದಲ್ಲಿ ಸಿಡಿ 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 ರಾಜ್ಯ ಕಾರಣ ಅಂತಂದರೆ ಒಂದು ಕಡೆ ಸಿಡಿ, ಮತ್ತೊಂದು ಕಡೆ ಆಡಿಯೋ ಬಾಂಬ್. ರಾಜ್ಯದ ಜನರಲ್ಲಿ ಹೌದಪ್ಪ ನಾವು ಇಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ನಾವು ಈ ಕೆಲಸವನ್ನು ಮಾಡಿದ್ದೀವಿ, ಅದಕ್ಕಾಗಿ ನೀವು ನಮಗೆ ಮತವನ್ನು ಹಾಕಬೇಕು ಅಂತ ಯಾವುದೇ ರಾಜಕಾರಣಿಗಳು ಹೋಗೋದಿಲ್ಲ. ಹೌದು, ಇಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇವ್ರಿ, ನಿಮ್ಮ ಕ್ಷೇತ್ರದಲ್ಲಿ ಏನೇನೋ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಯಾವ ಒಬ್ಬ ನಾಯಕನು ಕೂಡ ಆ ಕ್ಷೇತ್ರಕ್ಕೆ ಹೋಗೋದಿಲ್ಲ. ಕೆಲವೊಂದಿಷ್ಟು ಸಿಡಿಗಳನ್ನು ಇಟ್ಕೊಂಡು ಹೋಗ್ತಾರೆ, ಕೆಲವೊಂದಿಷ್ಟು ಆಡಿಯೋಗಳನ್ನು ಇಟ್ಕೊಂಡು ಹೋಗ್ತಾರೆ, ಅವ್ರು ಹಾಗೆ ಇವ್ರು ಹೀಗೆ. ಅಂದರೆ ರಾಜಕೀಯ ನಾಯಕರುಗಳು ಯಾವ ರೀತಿಯಾಗಿ ತಮ್ಮ ರಾಜಕೀಯ ಬೆಳೆಗಳನ್ನು ಬೆಳೆಸ್ಕೊಳ್ತಾರೆ, ಯಾವ ರೀತಿಯಾಗಿ ತನ್ನ ಪರಿಚಯವನ್ನು ಮಾಡ್ಕೊಳ್ತಾರೆ, ಜನರ ಮುಂದೆ ಯಾವ ರೀತಿಯಾಗಿ ತಮ್ಮನಿಗೆ ತಾವು ವರ್ಣಿಸ್ಕೊಳ್ತಾರೆ, ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಕೇವಲ ಇದು ಉಪಚುನಾವಣೆಯಲ್ಲಿ ಮಾತ್ರ ಅಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಅಲ್ಲ, ಲೋಕಸಭೆ ಚುನಾವಣೆಯಲ್ಲೂ ಮಾತ್ರ ಅಲ್ಲ, ಎಲ್ಲ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಮುಂದೆ ರಾಜಕೀಯ ನಾಯಕರುಗಳ ಮಾನ ಮರ್ಯಾದೆ ತಮಗೆ ತಾವೇ ತಗೊಂಡ್ಬಿಡ್ತಾರೆ. ಹಾಗೆ ನಾವು ಹಂಗೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡಿದ್ದೀವಿ. ಹೌದ್ರಿ, ಕುಮಾರಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ ಆವಾಗ, ಹೌದು ಏನಾಯ್ತು ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಡಿ ಕೆ ಸುರೇಶ್ ಅವರ ಒಂದು ಕಡೆ ಆಡಿಯೋ, ಇವರೊಂದು ಕಡೆ ಸಿ ಡಿ ಪ್ಲೇಯರು, ರಾಜ್ಯದಲ್ಲಿ ಏನಾಗ್ತಾ ಇದೆ ಸ್ವಾಮಿ? ಚುನಾವಣೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋಗಬೇಕು, ಜನಗಳಿಗೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಆ ಭಾಗದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ, ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತ ಹೋಗ್ತಾರೆ. ಆದರೆ ಹೋಗೋದು ಮಾತ್ರ ಒಂದು ಕಡೆ ಸಿ ಡಿ, ಒಂದು ಕಡೆ ಆಡಿಯೋ, ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೇಳೋದೇ ಬೇಡ. ರೈತರಿಗೆ ಸಮಸ್ಯೆ ಆಗ್ತಾ ಇದೆಯಾ? ಆ ಭಾಗದಲ್ಲಿ ರೈತರಿಗೆ ಸಮಸ್ಯೆಗಳು ಏನೇನಿದೆ? ನೀರಿನ ಸಮಸ್ಯೆ ಇದೆಯಾ? ರಸ್ತೆಗಳ ಸಮಸ್ಯೆ ಇದೆಯಾ? ಒಂದಿಷ್ಟು ರೈತ ಭವನಗಳು ಕಮ್ಮಿ ಇದೆಯಾ? ಯಾವೆಲ್ಲೂ ಕೂಡ ಯಾರೂ ಕೂಡ ಕೇಳೋದಿಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡೋದು, ಮನಸ್ಸಿಗೆ ಬಂದ ಹಾಗೆ ಏನು ಹೇಳಬೇಕು ಅದನ್ನು ಹೇಳೋದು, ಜನರ ಸಮಸ್ಯೆಗಳನ್ನು ಆಲಿಸೋ ಲೆಕ್ಕಾನೇ ಇಲ್ಲ ಕಣ್ರಿ. 5 ವರ್ಷಗಳ ಕಾಲ ಬರ್ತಾರೆ, 5 ವರ್ಷ ಆದ ನಂತರ ಮೂಜು ಕೂಡ ನೋಡೋದಿಲ್ಲ, ಆ ಹಳ್ಳಿ ಭಾಗದಲ್ಲಿ ಹೋಗೋದಿಲ್ಲ. ಸ್ವತಃ ಕುಮಾರಸ್ವಾಮಿಯವರೇ ಹೇಳಿದ್ರು 2004 ಚುನಾವಣೆ ಆದಂಥ ಸಂದರ್ಭದಲ್ಲಿ ನಾನು ಯಾವ ಹಳ್ಳಿಗಳಿಗೂ ಕೂಡ ಹೋಗಿಲ್ಲ ಅಂತ, 2008 ಕೂಡ ನಾನು ಹೋಗೇ ಇಲ್ಲ ಅಂತ ಹೇಳಿದ್ರು. ಡಿ ಕೆ ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಅವರಾದರೂ ಹೋಗಿದ್ದಾರಾ? ಅವರೂ ಕೂಡ ಹೋಗೋದಿಲ್ಲ, ಯಾರೂ ಕೂಡ ಹೋಗೋದಿಲ್ಲ. ಮಾತ್ರ ಮತ ಬೇಕಂತ ಸಂದರ್ಭದಲ್ಲಿ, ಮತದಾರ ಪ್ರಭುಗಳು ಬೇಕಂತ ಸಂದರ್ಭದಲ್ಲಿ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಳಮಟ್ಟದಲ್ಲಿಯೂ ಕೂಡ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಸಮಸ್ಯೆಗಳನ್ನು ಬಂದಂಥ ಸಂದರ್ಭದಲ್ಲಿ, ಒಂದು 2004 ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಆ ಮಾತು, ನಮ್ಮ ಕಾರ್ಯಕರ್ತರು ಮಾತ್ರ ಚುನಾವಣೆ ಮಾಡ್ತಾರೆ, ನಾನು ಯಾವತ್ತೂ ಕಾರಣಕ್ಕೂ ನಾನು ಹೋಗೋದೇ ಇಲ್ಲ ಅಂತ ಹೇಳಿದರು ಅವರು, ನೇರವಾಗಿ ಹೇಳ್ತಾರೆ. ಬಟ್ ಏನಂತಂದರೆ, ರಾಜಕೀಯ ನಾಯಕರು ಆಡುವಂಥ ಮಾತುಗಳು ಈ ಚುನಾವಣೆಗಳಲ್ಲಿ ಒಂದು ಕಡೆ ಮೈನಸ್ಸು ಆಗ್ಬೋದು, ಪ್ಲಸ್ಸು ಆಗ್ಬೋದು. ಇವ್ರ ಕಡೆಯಿಂದ ನೋಡು ಅಲ್ಲಿ ಆಡಿಯೋ ಒಂದು ಕಡೆ ಬಿಟ್ಟಿದ್ದಾರಂತೆ, ನೋಡು ಇವರು ಆಡಿಯೋ ಬಿಟ್ಟಿದ್ದಾರಂತೆ. ಹಾಸನ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಆಯಿತು. ಹಾಸನ ಚುನಾವಣೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ 2,500 ವಿಡಿಯೋಗಳನ್ನು ಇದ್ದಾವೆ ಅಂತ ಪೆನ್ಡ್ರೈವ್ ಕೂಡ ಹಂಚಿಬಿಟ್ಟಿದ್ರು ಅಂತಂದರು. ನೋಡಿ, ಚುನಾವಣೆಗಳ ಬಂದಂಥ ಸಂದರ್ಭದಲ್ಲಿ ಪೆನ್ಡ್ರೈವ್ ಹೊರಗಡೆ ಬರುತ್ತೆ, ಸಿ ಡಿ ಹೊರಗಡೆ ಬರುತ್ತೆ, ಆಡಿಯೋ ಹೊರಗಡೆ ಬರುತ್ತೆ. ಯಾಕೆ? ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ಹೋಗಿ ಯಾರೂ ಕೂಡ ಮಾಡೋದಿಲ್ಲ. ಇನ್ನಾದರೂ ಕೂಡ ರಾಜಕೀಯ ನಾಯಕರು ಎಚ್ಚೆತ್ತುಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ. ನೋಡ್ತಾರೆ ಎಸ್ ಪಿ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.